ಡೆಫಿನೆಟ್ಲಿ. ಆ್ಯಂಡ್ ವೈಷ್ಣವಿಗೆ ಕೇಳೋದಾದ್ರೆ ದಿನಕ್ಕೆ ಎಷ್ಟೊತ್ತು ಇರು ನೀವು ವ್ಯಾಯಾಮ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ? ಆ್ಯಂಡ್ ಡಾನ್ಸು, ಸಿಕ್ಕಾಪಟ್ಟೆ ಒಳ್ಳೆ ಡಾನ್ಸರ್ ಕೂಡ ನೀವು, ಅದ್ರ ಬಗ್ಗೆ ಹೇಳೋದಾದ್ರೆ. ನಾನು ಯೋಗ ಬಗ್ಗೆ ಹೇಳಬೇಕಂದ್ರೆ ಶೂಟಿಂಗ್ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 5:30 ಎದ್ದು ನಾನು ಯೋಗ ಮಾಡ್ತೀನಿ. ನಿಮಗೆ ಗೊತ್ತಿರುತ್ತೆ ಶೂಟಿಂಗ್ ಸ್ಕೆಡ್ಯೂಲ್ಸ್ ಬಂದ್ಬಿಟ್ಟು ಒಂದು 12 ತನಕ ನಾವು ಕೆಲಸ ಮಾಡ್ತೀವಿ. ಎಲ್ಲರೂ ನೀವೊಂದು ಎಪಿಸೋಡ್ ನೋಡ್ಬಿಟ್ಟು ಹೇಳ್ಬಿಡ್ತೀರಾ, ಏಯ್ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಸೀರಿಯಲ್, ಹೆಂಗಿದೆ ಹಂಗಿದೆ ಅಂತ. ಬಟ್ ಅದರಿಂದ ತುಂಬಾ ಶ್ರಮ ಇರುತ್ತೆ. ಸೊ ಇವತ್ತು ನಾವು ಬಿಸಿಲಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ, ಮಳೆಯಲ್ಲಿ ಶೂಟಿಂಗ್ ಮಾಡ್ತಿರ್ತೀವಿ, ಗಾಳಿ ಏನೂ ನೋಡದೆ ಶೂಟಿಂಗ್ ಮಾಡ್ತಾ ಇರ್ತೀವಿ. ಸೊ ಒಂದು 12-13 ಆದಮೇಲೆ ಮನೆಗೆ ಹೋಗ್ತೀನಿ. ಅಕಸ್ಮಾತ್ ನನಗೇನಾದರೂ ಬೇಗ ಬಿಟ್ಟರೆ ಇನ್ನೊಂದ್ಸತಿ ವರ್ಕೌಟ್ ಮಾಡ್ತೀನಿ, ಇಲ್ಲಾಂದರೆ ಐ ವಾಕ್. ಇವಾಗ ನಮಗೆ ಕೆಲಸ ಇರಲಿಲ್ಲ, ಬೇರೆಯವ್ರದ್ದು ಶಾರ್ಟ್ ನಡೀತಾ ಇದೆ ಅಂದರೆ ಇವತ್ತಿಗೂ ನೀವು ನನ್ನನ್ನು ನೋಡ್ಬೋದಿತ್ತು, ನಾನು ಇಲ್ಲೇ ವಾಕ್ ಮಾಡ್ತಿರ್ತಿದ್ದೆ. ಓ ಗ್ರೇಟ್, ಓಕೆ. ಸೊ ಸೀತೆ ಕ್ಯಾರೆಕ್ಟರು, ಆಮೇಲೆ ಸೀತೆಗೆ ಒಂದು ಸಿಹಿಯಾದ ಮಗು ಸಿಹಿ ಅಂತ ಇದ್ದಾರೆ. ಸೊ ಸಿಹಿ ಬಗ್ಗೆ ಏನು ಹೇಳ್ತಾರೆ ವೈಷ್ಣವಿ? ಸಿಹಿ ಒಂದು ಏನು ಹೇಳೋದು, ಒಂದು ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಶಿ ಇಸ್ ಅ ಬಾರ್ನ್ ಆ್ಯಕ್ಟರ್. ಯಾರು ಯೋಚನೆ ಮಾಡೋಕ್ಕೂ ಆಗಲ್ಲ ಆ ಒಂದು ಏಜಲ್ಲಿ ಆ ಥರ ಆ್ಯಕ್ಟಿಂಗ್ ಅರ್ಥ ಮಾಡ್ಕೊಳ್ಳೋದು, ಭಾವನೆಗಳಿಗೆ ಸ್ಪಂದಿಸೋದು, ಆ ಥರ ನಾವು ಯಾರೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಆ್ಯಂಡ್ ಅಷ್ಟು ಚೆನ್ನಾಗಿ ರಿಯಾಕ್ಷನ್ಸ್ ಕೊಡ್ತಾಳೆ. ಸೊ ಶಿ ಇಸ್ ಅ ಬ್ಲೆಸ್ಡ್ ಚೈಲ್ಡ್. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹರ್. ಓಕೆ, ಸೀತೆ ಕ್ಯಾರೆಕ್ಟರು ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರು, ಒಂದು ಮಗುಗೆ ಅಮ್ಮನಾಗೂ ಕೂಡ ಮಾಡಬೇಕಾಗಿತ್ತು. ಇಂಥ ಕ್ಯಾರೆಕ್ಟರ್ನ ಹೇಗೆ ಒಪ್ಕೊಂಡ್ರು ವೈಷ್ಣವಿ? ನನಗೂ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ನನಗೆ ಮಗು ಆದಾಗ ಫ್ಯೂಚರ್ ಪ್ಲಾನ್, ಓಕೆ, ನನಗೂ ಗೊತ್ತಾಗುತ್ತೆ ಹೇಗೆ ನಿಭಾಯಿಸ್ಬೇಕು ಒಂದು ಮಗುವನ್ನ ಅಂತೆಲ್ಲ. ಸೊ ಆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲಿಂದ ಸಿಗ್ತಿದೆ ನನಗೆ. ಸೊ ಲೈಕ್ ಎ ಸೆಡ್, ಒಂದು ಮೆಚೂರ್ಡ್ ಪಾತ್ರ ನನಗೂ ಚಾಲೆಂಜಿಂಗ್ ಆಗಿರುತ್ತೆ ಅಂತಲೇ ನಾನು ಒಪ್ಕೊಂಡಿದ್ದು. ಎಲ್ಲ ಸೀರಿಯಲಲ್ಲೂ ಓಕೆ ಅವಳಿಗೆ ಕನ್ಸಿರುತ್ತೆ ಹುಡುಗ ಸಿಗಬೇಕು ಅಂತ, ಅದೇ ಮಾಡಿ ಮಾಡಿ ನನಗೂ ಆ ಮೊನಾಟನಸ್ ಇದನ್ನು ಬ್ರೇಕ್ ಮಾಡಬೇಕಿತ್ತು. ಸೊ ಈ ಒಂದು ಪಾತ್ರ ಇಟ್ ಈಸ್ ಚಾಲೆಂಜಿಂಗ್. ದೋ ಸೀತೆ ತುಂಬ ಸೈಲೆಂಟಾಗಿ ಅವಳ ಕೆಲಸನ ಅವಳು ಮಾಡ್ಕೊಂಡು ಹೋಗ್ತಿದ್ರು, ಆ ಸೈಲೆನ್ಸಲ್ಲೂ ಅವಳು ಪ್ಲೇ ಮಾಡ್ತಿರ್ತಾಳಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಓಕೆ, ಸೊ ಈಗ ವೈಷ್ಣವಿಗೆ ತುಂಬ ಇನ್ಸ್ಪೈರ್ ಮಾಡುವಂತಹ ಆರ್ಟಿಸ್ಟ್ಗಳು ಯಾರು, ಯಾರನ್ನ ನೀವು ತುಂಬ ಇಷ್ಟಪಡ್ತೀರಾ, ಹೀರೋಯಿನ್ ಆರ್ ಹೀರೋ? ನನಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಕ್ವಾಲಿಟೀಸ್ ನನಗೆ ಇಷ್ಟ ಆಗುತ್ತೆ. ನಾನು ಕಲ್ಪನಾ ಮ್ಯಾಮ್ ಬಗ್ಗೆ ಕೇಳಿದ್ದೀನಿ, ಹಳೆ ಕಾಲದಲ್ಲಿ ಅವ್ರು ಕಟ್ ಹೇಳೋ ತನಕ ಆ್ಯಕ್ಟ್ ಮಾಡ್ತಾರಂತೆ, ದೊಡ್ಡ ದೊಡ್ಡ ಶಾರ್ಟ್ ಇಟ್ಟಾಗಲೂ ಅವ್ರು ಯಾವತ್ತೂ ಸುಸ್ತಾಗಿರಲ್ಲ, ಇವತ್ತು ನಾನು ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಸೊ ಅವ್ರು ಕಟ್ ಹೇಳೋ ತನಕ ಆ್ಯಕ್ಟ್ ಮಾಡ್ತಿರ್ತಾರೆ, ಒಂದೊಂದ್ಸಲಿ ಇಟ್ ಗೋಸ್ ಬಿಯಾಂಡ್ ಅಂತ ನಾವು ಕೇಳಿದ್ದೀನಿ. ಸೊ ಅದು ಆಮೇಲೆ ನಮ್ಮ ರಾಜ್ಕುಮಾರ್ ಸರ್ ಅವರು, ಈವನ್ ದೋ ಅವ್ರಿಗೆ ಹಾಡೋಕ್ಕೆ ಗೊತ್ತಿಲ್ಲ ಅಂದರೂ ಅವ್ರು ಹಾಡಿದ್ದು, ಆಮೇಲೆ ಆ ಥರ ಡೈಲಾಗ್ಸ್ ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್, ಇಟ್ ಇಸ್ ಆಲ್ ವೆರಿ ಇನ್ಸ್ಪೈರಿಂಗ್. ನಂಗೆ ಚಂದ್ರು ಸರ್ ಹೇಳ್ತಿರ್ತಾರೆ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್, ಈವನ್ ದೋ ನಾವು ಆ ಕಾಲದಲ್ಲಿ ಇಲ್ಲ ಅಂದರೂ ನಾವು ಇವತ್ತಿಗೂ ಅದನ್ನೆಲ್ಲ ನೆನೆಸ್ಕೊಂಡು ವಾವ್ ಆ ಕಾಲದಲ್ಲಿ, ಈ ಕಾಲದಲ್ಲಿ ಟೆಕ್ನಾಲಜಿ ಇದೆ, ನಾವು ನೋಡ್ಕೋತೀವಿ ಸೀನ್ ಪೇಪರ್ಸ್, ಆಗ ಬರೆದು ಒಂದೇ ಕಾಪಿ ಇರ್ತಾ ಇತ್ತು ಎಲ್ಲರ ಹತ್ರ. ಸೊ ಹೇಗೆ ಮಾಡ್ತಿದ್ರು ಅಂತೆಲ್ಲ ಯೋಚನೆ ಬರುತ್ತೆ. ಇಟ್ ಇಸ್ ಸೋ ಇನ್ಸ್ಪೈರಿಂಗ್, ಪ್ರತಿಯೊಬ್ಬರು ಅಷ್ಟೇ. 100% ಇನ್ಸ್ಪೈರಿಂಗ್. ಸೀತೆ ಕ್ಯಾರೆಕ್ಟರ್ನ ಮಾಡ್ತಿದ್ದೀರಾ, ಒಂದೊಂದು ಸಾರಿ ಆ್ಯಸ್ ಎ ಆರ್ಟಿಸ್ಟ್ ಆಗಿ ನೀವು ಏನು ಹೇಳ್ತಾರೆ, ಫೋಟೋಶೂಟ್ ಮಾಡಿಸುವಾಗ ಗ್ಲಾಮರಸ್ ಫೋಟೋಶೂಟು ಮಾಡಿಸ್ಬೇಕಾಗತ್ತೆ, ಏನಿದು ಸೀತೆ ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ, ಹೌ ಯು ವಿಲ್ ಟೇಕ್ ಇಟ್ ಆಲ್ ದೋಸ್ ಥಿಂಗ್ಸ್? ಹೌದು, ಮಾಡಿದ್ದುಂಟು, ನನಗೂ ಹೇಳ್ತಾರೆ ಇದೇ ಥರ ರೆಡಿಯಾಗಿ ಅಂತ. ಆ್ಯಸ್ ಎನ್ ಆರ್ಟಿಸ್ಟ್ ನಾನು ನನ್ನ ಪಾತ್ರಕ್ಕೆ ಅಥವಾ ನನ್ನ ಕೆಲಸಕ್ಕೆ ನಾನು ಜಸ್ಟಿಸ್ ಮಾಡಬೇಕು ಅಂದರೆ ಆ ಪಾತ್ರಕ್ಕೆ ಏನು ಡಿಮಾಂಡ್ಸ್ ಇದೆ ಅದನ್ನು ನಾನು ಐ ಹ್ಯಾವ್ ಟು ಬಿ ಟ್ರೂ ಟು ದ್ಯಾಟ್. ಆವಾಗಲೇ ನನ್ನ ಕೆಲಸ ಪರಿಪೂರ್ಣ ಅಂತ ಅನ್ಸ್ಕೊಳುತ್ತೆ. ಅಫ್ಕೋರ್ಸ್ ಜಡ್ಜ್ ಮಾಡೋರು ತುಂಬಾ ಇರ್ತಾರೆ, ಒಂದು ಸಣ್ಣ ಇದು ಸಿಕ್ಕರೆ ಸಾಕು ಇಷ್ಟಿದ್ದ ಕಾಮೆಂಟ್ ಮಾಡೋರು ಇರ್ತಾರೆ. ಬಟ್ ಸ್ಟಿಲ್ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ನಿಮಗೂ ಅದು ನಿಜವಾಗ್ಲೂ ಅರ್ಥ ಆಗುತ್ತೆ. ಒಂದೊಂದು ಪಾತ್ರಕ್ಕೆ ಒಂದೊಂದು ಇದ್ದಾಗ ಮಾತ್ರ ನಿಮಗೆ ಅದು ಕನೆಕ್ಟ್ ಆಗೋದು. ಈಗ ಯಾರೋ ವಿಲನ್ ಅಂದರೆ ಅವ್ರ ಮೇಲೆ ನಿಮಗೆ ಕೆಟ್ಟ ಭಾವನೆ ಬರುತ್ತೆ, ಬಟ್ ಅವ್ರು ಆ ಥರ ಆ್ಯಕ್ಟ್ ಮಾಡಿದ್ದಕ್ಕೆ ನಿಮ್ಗೆ ಆ ಥರ ಕೆಟ್ಟ ಭಾವನೆ ಬರ್ತಾ ಇರೋದು, ಅಂದರೆ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅವ್ರ ಕೆಲಸದಲ್ಲಿ. ಸೊ ಜಸ್ಟ್ ಸೀ ಥಿಂಗ್ಸ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಡೆಫಿನೆಟ್ಲಿ. ಆ್ಯಂಡ್ ಈಗ ಸೀತೆ ಮದುವೆ ಯಾವಾಗ ಅಂತ ಕೇಳಿದ್ರೆ ಸೀರಿಯಲಲ್ಲಿ ರಾಮ ಇದು ಕಥೆ ಡೈರೆಕ್ಟರ್ ಯಾವಾಗ ಹೇಳ್ತಾರೋ ಅವಾಗ ಅಂತೆಲ್ಲ ಹೇಳ್ತಾರೆ, ಅದೇ ವೈಷ್ಣವಿಯವರ ಮದುವೆ ಯಾವಾಗ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಯಾ ಇದಂತೂ ಪ್ರಶ್ನೆಗಳು ಯಾವಾಗಿಂದಲೂ ಇದೆ. ಓಕೆ, ಮಾಡಿದವರು ಹೇಗಿದೆಯಾ ಅನ್ನೋದಕ್ಕಿಂತ ಯಾವಾಗ ಮದುವೆ ಅನ್ನೋರೇ ಜಾಸ್ತಿ. ಓಕೆ,
ಹಾಪ್ಫುಲಿ ಅನ್ಕೊಂಡಿದ್ದೀನಿ ಈ ವರ್ಷ ಅಥವಾ ಮುಂದಿನ ವರ್ಷದ್ದು. ಓ, ಹಾಗಾದ್ರೆ ಹುಡುಗ ಸಿಕ್ಕಾಗಿದೆ. ಇಲ್ಲ ಇಲ್ಲ, ಸಿಕ್ಕಿಲ್ಲ. ರಿಯಲ್ ಲೈಫ್ ರಾಮ ಇನ್ನೂ ಸಿಕ್ಕಿಲ್ಲ. ಓಕೆ 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 ದೆನ್, ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೀತಾರಾಮ ಸೀರಿಯಲ್ ಇನ್ನೂ ಚೆನ್ನಾಗಾಗಲಿ, ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಸೀರಿಯಲ್ಗಳು ನಿಮಗೆ ಸಿಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೇಳಿದ್ರಲ್ಲ ನಿಮ್ಮ ಫೇವ್ರೇಟ್ ಸೀತಾರಾಮ ಧಾರಾವಾಹಿಯ ಸೀತೆಯ ಮಾತುಗಳನ್ನು. ಹೌದು, ವೈಷ್ಣವಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ನಿಮಗೆ ಗೊತ್ತಿದ್ದಿರುವಂಥ ಅಷ್ಟೊಂದು ವಿಷಯಗಳನ್ನ ನೀವು ಈ ಒಂದು ಸಂದರ್ಶನದಲ್ಲಿ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.